ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧಿಯನ್ನು ಒಪ್ಪದ ಕುವೆಂಪು ಹಾಗೂ ಕನ್ನಡ ಧ್ವಜವನ್ನು ಅಣಕಿಸಿದ ರೋಹಿತ್ ಚಕ್ರತೀರ್ಥ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ಅಪ್ಪಟ ದೇಶಪ್ರೇಮಿ ಭಗತ್ ಸಿಂಗ್ ಬದಲಾಗಿ ಹೆಗ್ಡೇವಾರ್ ಭಾಷಣ ನಾರಾಯಣ ಗುರುಗಳ ಪಠ್ಯಪುಸ್ತಕದಿಂದ ಹಿಂತೆಗೆತ ಯುವಕರನ್ನು ಸುಳ್ಳಿನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಒದ್ದಾಡುವಂತೆ ಮಾಡಬಲ್ಲ ಮಾತಿನಲ್ಲೇ ಬುಲೆಟ್ ಹಾಗೂ ಬುಲೆಟ್ ಟ್ರೈನ್ ಓಡಿಸಬಲ್ಲ ಚಕ್ರವರ್ತಿ ಅವರ ಪಠ್ಯಪುಸ್ತಕವನ್ನು ಓದಬೇಕಾದುದು ಇಂದಿನ ಮಕ್ಕಳ ದುರಂತ ವ್ಯಥೆಯ ಕತೆ ಸ್ವಿಸ್ ಬ್ಯಾಂಕ್ನಲ್ಲಿ ಇರತಕ್ಕಂತಹ ಕಪ್ಪು ಹಣವನ್ನು ಈ ದೇಶಕ್ಕೆ ತರಬೇಕಾದರೆ 56 ಇಂಚಿನ ಎದೆಗಾರಿಕೆ ಉಳ್ಳಂತಹ ನಾಯಕತ್ವ ಅಗತ್ಯವಿದೆ ಎಂದು ಹೇಳುತ್ತಾ ಸ್ವಿಸ್ ಬ್ಯಾಂಕ್ನಲ್ಲಿ ಇರುವಂತಹ 80 ಲಕ್ಷ ಕೋಟಿ ಆ ಹಣವನ್ನು ಈ ದೇಶಕ್ಕೆ ತಂದು ಅದನ್ನು ಬಂಗಾರವಾಗಿ ಕನ್ವರ್ಟ್ ಮಾಡಿದರೆ ಇಡೀ ದೇಶದ ಎಲ್ಲ ಮಾರ್ಗಗಳಿಗೆ ಅದನ್ನು ಹೊದಿಸಬಹುದು ಎಂದು ಹೇಳುತ್ತಾ ಕನಿಷ್ಠ 36 ವರ್ಷಗಳ ಕಾಲ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಎಂದು ನಂಬಿಸುತ್ತಾ ಅಷ್ಟು ಮಾತ್ರ ಅಲ್ಲ ಸ್ವಿಸ್ ಬ್ಯಾಂಕ್ನಲ್ಲಿ 80 ಲಕ್ಷ ಕೋಟಿ ಹಣ ಇದ್ದು ಈ ದೇಶದ ಒಳಗೆ ಎಷ್ಟು ಕಪ್ಪು ಹಣ ಇರಬಹುದು ಎಂದು ಪ್ರಶ್ನೆ ಮಾಡಿ ಸಭಿಕರಿಂದ ಚಪ್ಪಾಲೆಯನ್ನು ಗಿಟ್ಟಿಸಿ ಆ ಹಣ ನಾವು ಇಂದು ವಶವ ಮಾಡಿದಲ್ಲಿ ಬಹುಶಃ 100 ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ಟಬೇಕಾದ ಅನಿವಾರ್ಯತೆ ನಮಗಿಲ್ಲ ಅಷ್ಟೂ ಹಣವನ್ನು ಬಂಗಾರವಾಗಿ ಕನ್ವರ್ಟ್ ಮಾಡಿದರೆ ಪ್ರತಿಯೊಬ್ಬ ಮನೆಯನ ಅಂಗಳದಿಂದ ರಾಷ್ಟ್ರೀಯ ಹೆದ್ದಾರಿ ತನಕ ಚಿನ್ನದ ಮಾರ್ಗವನ್ನು ನಿರ್ಮಾಣ ಮಾಡಬಹುದು ಅಷ್ಟು ಮಾತ್ರ ಅಲ್ಲ ಪ್ರತಿಯೊಂದು ಮನೆಯ ನೆರೆಹೊರೆಯ ಮಾರ್ಗಗಳಿಗೂ ಕೂಡ ಚಿನ್ನವನ್ನು ನಾವು ಮಾರ್ಗವನ್ನಾಗಿ ಅದನ್ನು ಕನ್ವರ್ಟ್ ಮಾಡಬಹುದು ಎಂದು ನಂಬಿಸಿದಂತಹ ಚಕ್ರವರ್ತಿಯವರ ಪಠ್ಯಪುಸ್ತಕವನ್ನು ಇಂದು ಮಕ್ಕಳು ಓದಬೇಕಾಗಿ ಬಂದದ್ದು ವಿಪರ್ಯಾಸ ಹಾಗಾಗಿಯೂ ಸ್ವಿಸ್ ಬ್ಯಾಂಕ್ನಲ್ಲಿ ಇಂದು 2020 ವೇಳೆಗೆ ಕನಿಷ್ಠ 20,000 ಕೋಟಿ ಹೆಚ್ಚುವರಿ ಹಣ ಜಮಾ ಆಗಿದೆ ಎಂಬುದು ಸತ್ಯದ ವಿಚಾರ ಆದಾಗ್ಯೂ ಇದು ನನ್ನ ಭಾರತ ಇದು ಬಡರಾಷ್ಟ್ರ ಎಂದು ಹೇಳುವುದು ಎಷ್ಟು ಸರಿ ಎಂದು ನಂಬಿಸುತ್ತಾ ಜನರನ್ನು ಭಾವನಾತ್ಮಕವಾಗಿ ವಂಚಿಸಿ ಇಂದು ಮಕ್ಕಳಲ್ಲಿ ವಿಷ ಬೀಜ ಉಣಿಸುವುದು ಎಷ್ಟು ಸರಿ ಎಂಬುದೇ ನನ್ನ ಜಿಜ್ಞಾಸೆಯ ಪ್ರಶ್ನೆ ಜೈ ಹಿಂದ್